ನಮಸ್ಕಾರ ಸ್ನೇಹಿತರೆ, ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತೋರಿಸಿಕೊಡುತ್ತಾ ಇರುವುದು ಉಳಿದ ದೋಸೆ ಹಿಟ್ಟಿನ ಬೋಂಡ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಒಂದು ಬಟ್ಟಲು ದೋಸೆ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಬೇಕು. ಹಾಗೆ ಕಟ್ ಮಾಡಿಟ್ಟುಕೊಂಡ ಎರಡು ಹಸಿಮೆಣಸಿಕಾಯಿಯನ್ನು ಹಾಕಿಕೊಳ್ಳಬೇಕು. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಸಣ್ಣಗೆ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು. ಒಂದು ಟೇಬಲ್ ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಹಾಗೆ 1.5 ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಹಾಕಿಕೊಳ್ಳಿ. ಅದಕ್ಕೆ 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿ, ಅಥವಾ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಬೋಂಡ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೇವೆ. ಒಂದು ಬಾಂಡೆಲೆಯಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಕಾಯಲು ಬಿಡಿ. ಬೋಂಡ ಆಕಾರಕ್ಕೆ ಒಂದೊಂದಾಗಿ ಹಿಟ್ಟನ್ನು ಎಣ್ಣೆಗೆ ಹಾಕುತ್ತಾ ಬನ್ನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಹಿಟ್ಟನ್ನು ವೇಸ್ಟ್ ಮಾಡದೆ ಈ ಥರದಲ್ಲಿ ದೋಸೆ ಹಿಟ್ಟಿನ ಬೋಂಡವನ್ನು ಮಾಡಿಕೊಳ್ಳುವುದಕ್ಕೆ ತುಂಬಾ ಸುಲಭವಾದ ರೆಸಿಪಿಯಾಗಿರುತ್ತೆ. ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಲು ಬಿಡಿ. ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು. ನೋಡಿ, ಇವಾಗ ಬೋಂಡ ರೆಡಿಯಾಗಿದೆ. ತುಂಬಾ ರುಚಿಕರವಾದ ಉಳಿದ ದೋಸೆ ಹಿಟ್ಟಿನ ಬೋಂಡ ರೆಡಿ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.